ಕೆಲವು ದಿನಗಳಿಂದ ನಟಿ ಪವಿತ್ರ ಲೋಕೇಶ್ ತಮ್ಮ ಮದುವೆ ಹಾಗೂ ವಿಚ್ಛೇದನ ಸುದ್ದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಯಲ್ಲಿದ್ದಾರೆ. ಇದೀಗ ನಟಿ ಪವಿತ್ರ ಲೋಕೇಶ್ ಅವರಿಗೆ ತೆಲುಗಿನ ಸ್ಟಾರ್ ನಟರೊಬ್ಬರು ಅವಮಾನ ಮಾಡಿದ್ದು ಇದೀಗ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಾಗುತ್ತಿದೆ. ಹೌದು, ನಟಿ ಪವಿತ್ರ ಲೋಕೇಶ್ ಕನ್ನಡ ಸೇರಿದಂತೆ ತೆಲುಗು ಸಿನಿಮಾಗಳಲ್ಲಿ ಸಾಕಷ್ಟು ಗುರುತಿಸಿಕೊಂಡಿರುವ ನಟಿ. ಪೋಷಕ ಪಾತ್ರಗಳಲ್ಲಿ ಅಭಿನಯಿಸುವ ಮೂಲಕ ಬಹುಬೇಡಿಕೆಯ ಪೋಷಕ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡುವ ಮೂಲಕ ನಟಿ ಪವಿತ್ರ ಲೋಕೇಶ್ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇನ್ನು ಇತ್ತೀಚೆಗೆ ನಟಿ ಪವಿತ್ರ ಲೋಕೇಶ್ ಹಾಗೂ ಟಾಲಿವುಡ್ ನಟ ವಿ ಕೆ ನರೇಶ್ ಇಬ್ಬರು ಮದುವೆಯಾಗುತ್ತಿದ್ದಾರೆ ಎನ್ನುವ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿತ್ತು. ಈ ಬಗ್ಗೆ ನಟಿ ಪವಿತ್ರ ಲೋಕೇಶ್ ಹಾಗೂ ನರೇಶ್ ಇಬ್ಬರು ತಮ್ಮಿಬ್ಬರ ನಡುವೆ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದರು. ಸದ್ಯ ಪವಿತ್ರ ಲೋಕೇಶ್ ಅವರು ಈಗಾಗಲೇ ಎರಡು ಮದುವೆಗಳಾಗಿದ್ದು ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾದ ಕಾರಣ ಅವರ ಎರಡು ಮದುವೆಗಳು ಮುರಿದು ಬಿದ್ದಿದೆ. ಇನ್ನು ಪವಿತ್ರ ಲೋಕೇಶ್ ಅವರ ಪತಿ ಸುಚೇಂದ್ರ ಪ್ರಸಾದ್ ಅವರ ಜೊತೆ ನಟಿ ಇನ್ನೂ ವಿಚ್ಛೇದನ ಪಡೆದುಕೊಂಡಿಲ್ಲ. ನಟಿ ಅವರಿಂದ ಬೇರೆಯಾಗಿ ಬೇರೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ನಟ ನರೇಶ್ ಅವರು ಮೂರು ಮದುವೆಗಳಾಗಿದ್ದು ಮೂರು ಮದುವೆಗಳು ಮುರಿದು ಬಿದ್ದಿದೆ. ಇದೀಗ ನಟಿ ಪವಿತ್ರ ಲೋಕೇಶ್ ಹಾಗೂ ನಟ ನರೇಶ್ ಇಷ್ಟು ದಿನಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರು ಎನ್ನಲಾಗುತ್ತಿದೆ. ಇನ್ನು ಇಬ್ಬರು ಶೀಘ್ರದಲ್ಲಿ ಮದುವೆಯಾಗುತ್ತಿದ್ದಾರೆ ಎನ್ನುವ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿತ್ತು. ಕಳೆದ ಕೆಲವು ದಿನಗಳಿಂದ ಸಖತ್ ಸುದ್ದಿಯಾಗಿರುವ ನಟಿ ಪವಿತ್ರ ಲೋಕೇಶ್ ಹಾಗೂ ನಟ ನರೇಶ್ ಮೇಲೆ ನರೇಶ್ ಅವರ ಪತ್ನಿ ರಮ್ಯ ರಘುಪತಿ ಅವರು ಸಖತ್ ಗರಂ ಆಗಿದ್ದರು. ಇನ್ನು ಈ ಇಬ್ಬರ ಹುಡುಕಿಕೊಂಡು ಹೋಟೆಲ್ಗೆ ಹೋದ ರಮ್ಯ ಇಬ್ಬರನ್ನು ಒಟ್ಟಾಗಿ ನೋಡಿ ಇಬ್ಬರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದರು. ಇನ್ನು ಈ ಸುದ್ದಿಯ ಬಳಿಕ ಪವಿತ್ರ ಲೋಕೇಶ್ ನಾನು ಹಾಗೂ ನರೇಶ್ ಒಳ್ಳೆಯ ಸ್ನೇಹಿತರು ಅಷ್ಟೇ, ಅದು ಬಿಟ್ಟು ನಮ್ಮ ಮಧ್ಯೆ ಬೇರೆ ಏನೂ ಇಲ್ಲ ಎಂದು ಇಬ್ಬರ ನಡುವೆ ಲವ್ ಇನ್ ಅಫೇರ್ ಬಗ್ಗೆ ಸ್ಪಷ್ಟನೆ ನೀಡಿದರು. ಇನ್ನು ಇದೀಗ ಈ ರೀತಿಯ ವಿಚಾರಗಳಿಂದ ಸುದ್ದಿಯಾಗುತ್ತಿರುವ ಪವಿತ್ರ ಲೋಕೇಶ್ಗೆ ತೆಲುಗಿನ ಸ್ಟಾರ್ ನಟರೊಬ್ಬರು ಅವಮಾನ ಮಾಡಿರುವ ವಿಷಯ ಸದ್ಯ ಸಖ ಸುದ್ದಿಯಾಗುತ್ತಿದೆ. ಹೌದು, ವಿವಾದದ ಬಳಿಕ ನಟಿ ಪವಿತ್ರ ಲೋಕೇಶ್ ಅವರಿಗೆ ಇದೀಗ ದೊಡ್ಡ ಸಮಸ್ಯೆಯೊಂದು ಎದುರಾಗಿದೆಯಂತೆ. ಇಷ್ಟು ದಿನ ಕೋವಿಡ್ ಕಾರಣಗಳಿಂದ ಯಾವ ಸಿನಿಮಾದ ಶೂಟಿಂಗ್ ಕೂಡ ನಡೆದಿರಲಿಲ್ಲ. ಆದರೆ ಇದೀಗ ಎಲ್ಲ ಮೊದಲಿನಂತೆ ಆರಂಭವಾಗಿದ್ದು ಹೊಸ ಸಿನಿಮಾದ ಶೂಟಿಂಗ್ ನಡೆಯಬೇಕಿತ್ತು. ಹೊಸ ಸಿನಿಮಾದಲ್ಲಿ ಪವಿತ್ರ ನಟನ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಬೇಕಾಗಿತ್ತು. ಆದರೆ ಸ್ಟಾರ್ ನಟ ಪವಿತ್ರ ಅವರನ್ನು ಸಿನಿಮಾದಿಂದ ಕೈ ಬಿಡುವಂತೆ ನಿರ್ದೇಶಕರ ಬಳಿ ಕೇಳಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಇದೀಗ ಈ ವಿಷಯದಿಂದ ನಟಿ ಪವಿತ್ರ ಲೋಕೇಶ್ ಅವರಿಗೆ ಬೇಸರವಾಗಿದೆಯಂತೆ. ಈ ರೀತಿಯ ಮಾತುಗಳು ಸದ್ಯ ಟಾಲಿವುಡ್ ನ ಅಂಗಳದಲ್ಲಿ ಕೇಳಿ ಬರುತ್ತಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ಗಿಂತ ಪದೇ ಕಮೆಂಟ್ ಮಾಡಿ ಆಗಿ ವಿಡಿಯೋ ಶೇರ್ ಮಾಡಿ.